ಎಲ್ಲರಿಗೂ ಶುಭೋದಯ. ಶಾಸ್ತ್ರಿ ಮಾಸ್ತರರು ಮತ್ತವರ ಮಕ್ಕಳು, ಕವಿ ಪರಿಚಯ ಮತ್ತು ಆಶಯವನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಇವತ್ತು ಮುಂದುವರಿಸ್ತಾ ಇದ್ದೇವೆ. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದದ್ದರಿಂದ ಮನೆಗೆ ಬರಲು ರಾತ್ರಿಯಾಗಿತ್ತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಹಾದಿ ಕಾಯುತ್ತಿತ್ತು ಅಣ್ಣನದು. ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ. ಸಮಯ 9 ಸಂಜೆಯ ಉದ್ಯಾನದ ಗಾಡಿ ಹೋಗಿತ್ತು. ರಾತ್ರಿ 11 ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ಗೆ ಬಂದಾಗ 10:00. ಡಾಕ್ಟರ್ ಚನ್ನಣವಾಲಿಕಾರ್ ಅವರು ಆ ದಿವಸ ವಿಶ್ವವಿದ್ಯಾಲಯದ ಅವರು ಪ್ರಾಧ್ಯಾಪಕರಾಗಿದ್ದರು. ಆದ ಕಾರಣ ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದ್ದುದರಿಂದ ಮನೆಗೆ ಬರಲಿಕ್ಕೆ ತಡವಾಗಿತ್ತು. ಆ ದಿವಸ ಅವರು ಬರುವಾಗಲೇ ತಡವಾಗಿತ್ತು. ಅಷ್ಟು ಹೊತ್ತಿಗಾಗುವಾಗ ಊರಿಂದ ಈಗಲೇ ಬರಬೇಕಂತೆ ಅಂತ ಹೇಳಿ ಟೆಲಿಗ್ರಾಮ್ ಬಂದಿತ್ತಂತೆ ಮನೆಗೆ. ಯಾರ್ದು ಅಂತ ಹೇಳಿದ್ರೆ ಅವರ ಅಣ್ಣನದು. ಯಾಕಾಗಿರ್ಬೋದು ಅಂತ ಯೋಚಿಸ್ತಾರೆ, ಆದರೆ ಗೊತ್ತಾಗ್ಲಿಲ್ಲ ಯಾಕಾಗಿರ್ಬೋದು ಅಂತ ಹೇಳಿ. ಆಗ ಫೋನ್ಗಳೆಲ್ಲ ಇರಲಿಲ್ಲ, ಇವಾಗಿನ ಹಾಗೆ ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಟೆಲಿಗ್ರಾಮ್ ಕಳಿಸುವಂಥದ್ದು, ಟೆಲಿಗ್ರಾಮ್ ಕಳಿಸಿದ್ರು ಕೂಡಲೇ ಬರಬೇಕು ಅಂತ ಹೇಳಿ. ಸಮಯ ನೋಡಿಕೊಂಡಾಗ 9:00 ಆಗಿತ್ತು. ಸಂಜೆ 1 ಗಾಡಿ ಇತ್ತು, ಉದ್ಯಾನ ಗಾಡಿ ಅಂತ ಹೇಳಿ ರೈಲು. ಆ ರೈಲು ಹೋಗಿ ಆಗಿತ್ತು. ನಂತರ ಇರುವಂಥದ್ದು 11 ಪ್ಯಾಸೆಂಜರ್ ಇದೆ ಅಂತ ಹೇಳಿ ಗೊತ್ತಿದೆ ಅವರಿಗೆ. ಆದ ಕಾರಣ ಆ ಗಾಡಿ ಹಿಡಿದು ಶಹಬಾದಿಗೆ ಹೋದರೆ ಆಯಿತು ಅಂತ ಹೇಳಿ ಮುಖ ತೊಳ್ಕೊಂಡು ಲೇಟಾಗಿತ್ತು, ಹಾಗಾಗಿ ಊಟಕ್ಕೆ ಕುಳಿತುಕೊಳ್ತಾರಂತೆ. ಮನೆಯಲ್ಲಿ ನಾಳೆ ಏನು ಕೆಲಸಗಳಾಗಬೇಕು ಅಂತ ಹೇಳಿ ಅವರ ಹೆಂಡತಿಗೆ ಮನೆಯೊಡತಿಗೆ ಹೇಳ್ತಾರಂತೆ. ವಿಷಯಗಳನ್ನೆಲ್ಲ ತಿಳಿಸಿ ಅವರು ಬಟ್ಟೆ ಹಾಕಿಕೊಂಡು ಬಸ್ಸು ನಿಲುಗಡೆ, ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಬಸ್ಸಿನಲ್ಲಿ ಹೋಗಬೇಕಿತ್ತು ಅವರು, ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಿಗೆ ಬರ್ತಾರಂತೆ. ಬಸ್ ಸ್ಟ್ಯಾಂಡಿಗೆ ಬಂದು ರೈಲ್ವೆ ಸ್ಟೇಷನಿಗೆ ಹೋಗುವಂತಹ ಗಾಡಿ ಬಸ್ಸು ಬರುತ್ತೆ. ಬಸ್ ಹತ್ತಿ ರೈಲ್ವೆ ಸ್ಟೇಷನಿಗೆ ಹೋಗ್ತಾರೆ. ಆ ರೈಲ್ವೆ ಸ್ಟೇಷನಿಗೆ ಹೋದಾಗ 10:00 ಆದದ್ದಷ್ಟೇ, ಮತ್ತೂ 1 ಇದೆ ರೈಲಿಗೆ. ರೈಲು ಬರಲಿಕ್ಕೆ ಮತ್ತೂ 1 ಬೇಕಾಗಿತ್ತು. ಅಷ್ಟೊತ್ತು ಏನು ಮಾಡೋದು, ಗಾಡಿ ಬರಲು 1 ಇನ್ನೂ ಕೂಡ 1 ಇದೆ, ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ 1 ಒಬ್ಬನೇ ಕಳಿಬೇಕು, ಏನು ಮಾಡೋದು ಅಂತ ಹೇಳಿ ಹೊರಗಡೆ ಸುತ್ತಾಡ್ತಾರಂತೆ. ರೈಲ್ವೆ ಸ್ಟೇಷನ್ನ ಹೊರಗಡೆ ಬಂದು ಒಂದು ಕಲ್ಲಿನ ಮೇಲೆ ಕೂತ್ಕೊಳ್ತಾರಂತೆ. ಅಷ್ಟೊತ್ತಿಗೆ ಆ ಇವರು ಕೂತ್ಕೊಂಡಿರುವಂತಹ ಕಲ್ಲಿನ ಹತ್ತಿರಕ್ಕೆ ಶೇಂಗಾಕಾಯಿ ಮಾರ್ತಾ ಒಬ್ಬ ಬರ್ತಾನಂತೆ. ಒಬ್ಬ ವ್ಯಕ್ತಿ ಇವರ ಹಾಗೆ ಇರುವ ಇವರ ಸಮವಯಸ್ಕನಾಗಿರ್ತಾನೆ. ಒಬ್ಬ ವ್ಯಕ್ತಿ ಬರ್ತಾನೆ, ಶೇಂಗಾಕಾಯಿ ಅಂತ ಹೇಳಿದ್ರೆ ಕಡಲೆಕಾಯಿ, ನೆಲಗಡಲೆ. ಅವನು ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಇವರು ಕೂತಿದ್ದ ಜಾಗದಲ್ಲಿ, ಕಲ್ಲಿನ ಜಾಗದಲ್ಲಿ ಸುತ್ತಮುತ್ತ ಜನ ಕೂತಿದ್ದಾರೆ, ಒಂದಷ್ಟು ಜನ ಇದ್ದಾರೆ. ಅಲ್ಲಿ ಇದ್ದವರಿಗೆಲ್ಲ ಶೇಂಗಾಕಾಯಿ ಮಾರಾಟ ಮಾಡ್ತಾ ಇದ್ದಾನೆ. ಕಡಲೆಕಾಯಿ ತಗೊಳ್ಳಿ, ಕಡಲೆಕಾಯಿ ತಗೊಳ್ಳಿ ಅಂತ ಹೇಳಿ ಹೀಗೆ ಮಾರಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಒಬ್ಬ ಅಲ್ಲಿ ಕಡಲೆಕಾಯಿ ಮಾರ್ತಾ ಬಂದವನು ಸುತ್ತಮುತ್ತ ಕುಳಿತವರಿಗೆಲ್ಲ ಕೊಡ್ತಾನೆ. ಇವರಿಗೆ ಇವರನ್ನು ನೋಡ್ತಾ ಇವರ ಹತ್ರ ಬರ್ತಾನಂತೆ. 30 ಹಿಂದೆ ಶಹಬಾದಿನಲ್ಲಿ
ಜೊತೆಗೆ ಓದಿದ್ರ ನೆನಪಾಗತ್ತೆ, ಕೂಡಲೇ ಗುರುತು ಹಿಡಿದು ಮಾತಾಡಿಸ್ತಾನಂತೆ. ಅವನ ಗುರುತು ಹಿಡಿದನು. ಸೇಂಗ ಮಾರುವುದನ್ನು ಬಿಟ್ಟು ಇವರ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಬಾಲ್ಯದ ಗೆಳೆಯರು ಇಬ್ಬರು ಕೂಡ ಗಾಡಿ ಬರುವ ತನಕ ಮಾತಾಡ್ತಾ ಇರ್ತಾರೆ. ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಈ ಸೇಂಗ ಮಾರುವಂತಹ ದಂದ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇರುವುದಾಗಿ ಹೇಳ್ತಾನೆ. ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸ್ತಾನಂತೆ. ತನ್ನ ಹೆಂಡಿರು ಮಕ್ಕಳ ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಬಂಧು ಬಳಗದವರ ಮನೆಯವರೆಲ್ಲ ಪರಿಚಯ ಇರುತ್ತೆ. ಹಿಂದಿನ ಕಾಲದಲ್ಲಿ ಹಾಗೆ ಇದ್ದಿರುವಂಥದ್ದು ಯಾರೆಲ್ಲ ಇದ್ದಾರೆ ಅವರು ಪ್ರತಿಯೊಂದು ತಾವು ಬಾಲ್ಯದಲ್ಲಿರಬೇಕಾದ್ರೆ ಏನು ಮಾಡ್ತೇವೆ, ಪ್ರತಿಯೊಂದು ವಿಷಯವನ್ನು ನಾವು ಹಂಚಿಕೊಳ್ತೇವೆ. ಆದ ಕಾರಣ ಪ್ರತಿಯೊಂದು ವಿಷಯವೂ ನಮಗೆ ಗೊತ್ತಿರತ್ತೆ. ಇನ್ನೊಬ್ಬ ನಮ್ಮ ಸ್ನೇಹಿತ ಯಾರಿದಾನೋ ಅವನ ಪ್ರತಿ ವಿಷಯವೂ ನಮಗೆ ಗೊತ್ತಿದೆ. ಹಾಗಾಗಿ ಎಲ್ಲ ವಿಷಯವನ್ನು ತಿಳ್ಕೊಳ್ತಾರಂತೆ ಇಬ್ಬರು ಪರಸ್ಪರ ತಿಳ್ಕೊಂಡು. ನಂತರ ಗಾಡಿ ಬಂತು ಅಂತ ಹೇಳಿ ಅರ್ಜೆಂಟಾಗಿ ಗಾಡಿ ಹತ್ತಲಿಕ್ಕೆ ಹೋಗ್ತಾರಂತೆ. ಅವನು ಕೂಡ ಬರ್ತಾನೆ, ಸೇಂಗ ಮಾರ್ತಾ ನಡೀತಾನಂತೆ. ಒಂದೈದು ನಿಮಿಷ ಗಾಡಿ ನಿಲ್ಲತ್ತೆ, ನಂತರ ಅಲ್ಲಿಂದ ಹೊರಟು ಹೋಗತ್ತೆ. ಹೀಗೆ ಹೋಗ್ತಾ ಗಾಡಿ ಹಿರೇನಂದೂರ ಮರತ್ತೂರಗಳಿಗೆ 2-2 ನಿಮಿಷ ನಿಂತು 12 ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಹಬಾದಿಗೆ ತಲುಪತ್ತಂತೆ. ಅಲ್ಲಿ ನಡುವೆ ರೈಲ್ವೆ ಸ್ಟೇಷನ್ಗಳು ಸಿಗುವಂಥದ್ದು. ಅಲ್ಲಿ ಕೂಡ ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳು ಕೂಡ ಒಂದೊಂದೆರಡೆರಡು ನಿಮಿಷ ನಿಲ್ಲತ್ತೆ, ಆನಂತರ ರೈಲ್ ಮುಂದಕ್ಕೆ ಹೋಗತ್ತಂತೆ. ಅಷ್ಟೊತ್ತಿಗೆ ಜೋರಾಗಿ 12 ಗಂಟೆಗೆ ಶಹಾಬಾದಿಗೆ ಸೇರ್ತಾರೆ. ಆ ಶಹಾಬಾದ್ ಸೇರುವ ಹೊತ್ತಿಗೆ 12 ಗಂಟೆ ಆಗಿತ್ತು ರಾತ್ರಿ. ಆಕಾಶಕ್ಕೆ ತೂತು ಬಿದ್ದ ಹಾಗೆ ಒಮ್ಮೆಲೆ ಜೋರಾಗಿ ಮಳೆ ಸುರಿಯಿರುತ್ತಂತೆ. ಧೋ ಧೋ ಎಂದು ಸುರಿದು ಭೂಮಿ ನೀರು ನೀರು ಮಾಡಿಬಿಟ್ಟಿತು. ಜೋರಾಗಿ ಮಳೆ ಬರುತ್ತೆ, ಎಲ್ಲಿ ನೋಡಿದ್ರೆ ಅಲ್ಲಿ ನೀರೇ. ಎಲ್ಲಿ ಹೋಗಲಿಕ್ಕೆ ಒಮ್ಮೆಲೆ ಬಂದ ಕಾರಣ ಯಾರು ಕೂಡ ಛತ್ರಿ ಎಲ್ಲ ಹಿಡ್ಕೊಂಡು ತಯಾರಾಗಿರಲಿಲ್ಲ. ಪೂರ್ತಿಯಾಗಿ ಅಲ್ಲಿ ಸಂಪೂರ್ಣ ನೀರು ತುಂಬಿ ಹೋಗತ್ತೆ. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ ಕುಳಿತಿದ್ದ ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬ ಇರುವೆಗೂ ಸ್ಥಳವಿಲ್ಲದಷ್ಟು ಸೇರಿಕೊಳ್ತಾರೆ. ಅಲ್ಲಿ ಸುತ್ತಮುತ್ತ ಯಾರೆಲ್ಲ ಇರ್ತಾರೆ, ಎಲ್ಲೆಲ್ಲಿ ಇರ್ತಾರೋ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಆದ ಕಾರಣ ಅವ್ರೇನು ಮಾಡ್ತಾರೆ, ಎಲ್ಲರೂ ಅಲ್ಲಿಗೆ ಬಂದು ರೈಲ್ವೆ ಸ್ಟೇಷನಿಗೆ ಬಂದು ಸೇರ್ತಾರಂತೆ. ಮಳೆ ನಿಲ್ಲತ್ತೆ, ಜನ ಮಲಗಿಕೊಳ್ತಾರೆ. ವಾಚ್ ನೋಡಿಕೊಂಡೆ, ಒಂದಾಗ್ತಾ ಇದ್ದದಷ್ಟೇ, ಗಂಟೆ ಒಂದಾಗಿದ್ದಷ್ಟೇ. ಬೆಳಗಾಗಲಿಕ್ಕೆ ಇನ್ನೂ 5 ತಾಸು ಬೇಕು, ಬೆಳಗಾಗೋದಿಲ್ಲ. ಅಲ್ಲಿಯ ತನಕ ಏನು ಮಾಡೋದು ಅಂತ ಹೇಳಿ ಹೇಗೆ ಹೊತ್ತು ಕಳೆಯುವುದು ಎಂದಾಗ ಇವರು ಓದಿರುವಂಥ ಹೈಸ್ಕೂಲು ನೆನಪಾಯಿತಂತೆ. 5 ನಿಮಿಷದಲ್ಲೇ ಹೋಗುತ್ತೇನೆ, ಅಲ್ಲೇ ರೈಲ್ವೆ ಸ್ಟೇಷನ್ಗೆ ಹತ್ತಿರವೇ ಇದ್ರ ಹೈಸ್ಕೂಲ್ ಇತ್ತಂತೆ. ಆದ ಕಾರಣ ಒಂದು 5 ನಿಮಿಷ ನಡ್ಕೊಂಡು ಹೋದರೆ ನಾನು ಅಲ್ಲಿ ಏನಾಗ್ತೇನೆ, ಹೈಸ್ಕೂಲ್ಗೆ ಹೋಗಲಿಕ್ಕೆ ಹತ್ತಿರ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿ ಆ ಹೈಸ್ಕೂಲಿನ ಹೊರಗೆ ವರಾಂಡ ಹೊರಗೆ ಜಗುಲಿ ಇದೆ, ಆ ಜಗುಲಿಯಲ್ಲಿ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಮಲಗಿದ್ರೆ ಬೇಕಾದಷ್ಟು ಜಾಗ ಇರುತ್ತೆ, ಮಲಗ್ಲಿಕ್ಕೆ ಆರಾಮವಾಗಿ ಇದೆ. ಇಲ್ಲಿ ಇರುವೆ ಹೋಗ್ಲಿಕ್ಕೂ ಜಾಗ ಇಲ್ಲ, ಎಲ್ಲರೂ ಬಂದು ಒದ್ದೆ ಆದಂತಹ ನೆಲದಲ್ಲಿ ಮಲಗಿದ್ದವರು ಕೂಡ ಎಲ್ಲ ಬಂದು ಸ್ಟೇಷನ್ ಒಳಗೆ ಸೇರಿಕೊಂಡಿದ್ದಾರೆ. ಆದ ಕಾರಣ ಇವಾಗ ಏನು ಮಾಡೋದು, ಹೈಸ್ಕೂಲಿಗೆ ಹೋದರೆ ಅಲ್ಲಿ ಆರಾಮವಾಗಿ ಆ ಜಗುಲಿಯ ಮೇಲೆ ಮಲ್ಕೊಳ್ಬೋದು ಅಂತ ಹೇಳಿ ಅಲ್ಲಿಗೆ ಹೋಗ್ತಾರಂತೆ. ಒಬ್ಬ ಚಪರಾಸಿ ಇರುವನು, ಒಬ್ಬ ಕೆಲಸದವ ಇದ್ದಾನೆ, ಸೇವಕ ಇದ್ದಾನೆ. ಅವನಿಗೆ ನಾನು ಇಲ್ಲಿ ಹಳೆ ವಿದ್ಯಾರ್ಥಿ ಅಂತ ಹೇಳಿದರೆ ನನಗಿಲ್ಲಿ ಮಲ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾನೆ ಅಂತ ಹೇಳಿ ನಿರ್ಧರಿಸಿ ಆ ಕಡೆಗೆ ಹೊರಡ್ತಾರಂತೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇರ್ತಾನಂತೆ. ಹೌದು, ಇವರು ತಿಳ್ಕೊಂಡ ಹಾಗೆ ಇವರು ಯೋಚನೆ ಮಾಡಿದ್ರು. ಅಲ್ಲಿಗೆ ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಏನಾಗಿದೆ, ಚಪರಾಸಿ ಒಬ್ಬ ಸೇವಕ ಇರ್ತಾನೆ, ಜವಾನ ಇರ್ತಾನೆ ಅಂತ ಹೇಳಿ ತಿಳ್ಕೊಂಡಿದ್ರು. ಹಾಗೆ ಅಲ್ಲಿ ಹೋದಾಗ ಆ ಸೇವಕ ಇದ್ದ ಅಂತೆ. ನಾನು ಇಲ್ಲಿಯ ಹಳೆ ವಿದ್ಯಾರ್ಥಿ ಅಂತ ಹೇಳಿದಾಗ ಆಯಿತು ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿ ಅನುವು ಮಾಡಿಕೊಡ್ತಾನಂತೆ. ಇವರ ಬ್ಯಾಗಿನಲ್ಲಿದ್ದಂತಹ ಲುಂಗಿ ಹಾಸಿ ಅದೇ ಉಟ್ಟ ಉಡುಗೆಯಲ್ಲಿ ಅದೇ ಬಟ್ಟೆಯಲ್ಲಿ ಹಾಕಿಕೊಂಡಿರುವಂತಹ ಬಟ್ಟೆಯಲ್ಲಿ ಮಲಗ್ತಾರಂತೆ. ಮಲಗಿದ ನಂತರನೂ ಇವರಿಗೆ ನಿದ್ದೆ ಬರ್ತಾ ಇಲ್ಲ. ಅರ್ಧ ತಾಸಾಯಿತು, 1 ತಾಸಾಯಿತು, ತಾಸು ಅಂತ ಹೇಳಿದ್ರೆ ಗಂಟೆ, ಅರ್ಧ ಗಂಟೆ, 1 ಗಂಟೆ ಆಯಿತು. ಇವರಿಗೆ ಕಣ್ಣಿಗೆ ನಿದ್ದೆಯೇ ಬರೋದಿಲ್ಲ.
ತಂಡನೆ ಗಾಳಿ ಬೀಸ್ತಾ ಇದೆ, ತಂಪಾದ ಗಾಳಿ ಬೀಸ್ತಾ ಇದೆ, ಮಳೆ ಬಂದು ಹೋಗಿದೆ, ಆದ ಕಾರಣ ತಂಪಾದ ವಾತಾವರಣ ಇದೆ. ಹೊಚ್ಚಿಕೊಳ್ಬೇಕು ಅಂತ ಹೇಳಿದ್ರೆ ಹೊತ್ತುಕೊಳ್ಳಿಕ್ಕೆ ಏನೂ ಇರಲಿಲ್ಲ, ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ಕೂತ್ಕೊಂಡ್ರು, ಎದ್ದು ಕೂತ್ಕೊಂಡ್ರ ಜಗುಲಿಯಲ್ಲೇ ಕೂತ್ಕೊಂಡು ಅಂಗಳದ ಕಡೆಗೆ ನೋಡ್ತಾರಂತೆ. ಆಗ ಅವರಿಗೆ ಆ ಹಿಂದಿನ ನೆನಪುಗಳೆಲ್ಲ ಮರುಕಳಿಸ್ಲಿಕ್ಕೆ ಶುರುವಾಯಿತು. ಖುಷಿಯಾಗತ್ತೆ, ಆ ಹಿಂದಿನ ಆ ನಮ್ಮ ಬಾಲ್ಯದ ಆ ಸವಿ ನೆನಪುಗಳು ನಮಗೆ ಕಣ್ಣೆದುರಿಗೆ ಬಂದರೆ ಎಷ್ಟು ಆನಂದ ಆಗತ್ತೆ, ಹಿತವಾಗತ್ತೆ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗತ್ತೆ. ಅಂಗಳದ ಕಡೆಗೆ ನೋಡಿದೆ. ಹಿಂದೆ ಇಲ್ಲಿ ಆಟ ಆಡಿದ ನೆನಪು, ಹುಲ್ಲು ಕಿತ್ತಿರುವಂತಹ ನೆನಪು, ಆ ಗ್ರೌಂಡಿನ ಅಂಗಳದ ಹುಲ್ಲನ್ನು ತೆಗೆದಿರುವಂಥ ನೆನಪು, ಜೇಂಡ ಏರಿಸಿರುವಂಥ ಬಾವುಟ ಹಾರಿಸಿದಂತಹ ನೆನಪು, ಕ್ಲಾಸ್ಗಳಿಲ್ಲದೆ ಇರುವಾಗ ಹೊರಗೆ ಬಿಸಿಲು ಕಾಸಲು ಕುಳಿತ ನೆನಪು, ಕ್ಲಾಸ್ಗಳಿಲ್ಲದಿದ್ದರೆ ಹೊರಗೋಗಿ ಅಂಗಳದಲ್ಲಿ ಕೂತ್ಕೊಂಡಿರುವಂಥ ನೆನಪು. ಒಂದೊಂದು ಸ್ಥಳಗಳನ್ನು ನೋಡ್ತಾ ಇದ್ದಂತೆ ನಾನು ಸಮ್ಮೋಹನಕ್ಕೊಳಗಾದೆ. ಆ ಪ್ರತಿ ಒಂದು ಜಾಗವನ್ನು ನೋಡ್ತಾ ನೋಡ್ತಾ ಹೋಗಬೇಕಾದ್ರೆ ನನಗೇನಾಯಿತು, ಮನಸ್ಸು ತುಂಬ ಖುಷಿಯಾಗಿ ಹೋಯಿತು. ಯಾಕಂತ ಹೇಳಿದ್ರೆ ಕಾರ್ಯಕ್ರಮಗಳು ನಡೆಸುತ್ತಿದ್ದಂತಹ ವೇದಿಕೆಯ ಕಡೆಗೆ ಮನಸ್ಸು ಹೋಯಿತು. ಆ ವೇದಿಕೆ ಇತ್ತು, ಅಲ್ಲಿಗೆ ಮನಸ್ಸು ಹೋಯಿತು ನಂದು. ನಾನು ಅರಳಿದ್ದು ಅಲ್ಲೇ ಆ ವೇದಿಕೆಯಲ್ಲಿ ಅಂತ ಅನಿಸಿತು ನನಗೆ. ಕಾರ್ಯಕ್ರಮಗಳು ನಡೆಸ್ತಾ ಇದ್ದಂತಹ ವೇದಿಕೆಯ ಕಡೆಗೆ ಮನಸ್ಸು ಹೋಯಿತು. ನಾನು ಅರಳಿದ್ದು ಅಲ್ಲೇ ಅನಿಸಿತು. ಏಳನೆಯ ವರ್ಗದಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡುವೆನೆಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಗೊಂಡಿದ್ದರ ನೆನಪಾಯಿತು. ಎಂಟನೆಯ ವರ್ಗದಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದದ್ದರ ನೆನಪಾಯಿತು. ಆಗ ನಮ್ಮ ಶಾಲೆಗೆ ಬಂದ ಹಾಸ್ಯ ಋಷಿ ಬೀಚಿ, ಪ್ರಕೃತಿ ಕವಿ ಕಾವ್ಯಾನಂದ, ಜಾನಪದ ಗಾರುಡಿಗ ಬೇಂದ್ರೆ ಮುಂತಾದವರು ಕಾವ್ಯ ಮತ್ತು ಜೀವನ ತರಂಗಗಳನ್ನೆಬ್ಬಿಸಿದ್ದು ನೆನಪಾಯಿತು. ಸೂಡಿ, ಲಾಲ, ಶೆಟ್ಟಿ, ದೇಶಪಾಂಡೆ ಗುರುಗಳು ನನ್ನ ಓರೆ ಕೋರೆಗಳನ್ನು ತಿದ್ದಿದ್ದರು. ನನ್ನ ಶಹಬಾದ ಶಾಲೆಯ ಮಾಸ್ತರರ ನೆನಪಾಗುತ್ತಲೇ ನನ್ನಲ್ಲಿ ನನ್ನೂರಿನಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಹಬಾದಿಗೆ ಕರೆದುಕೊಂಡು ಬಂದ ಶಾಸ್ತ್ರಿ ಮಾಸ್ತರ ನೆನಪು ಬಂದಾಗ ಕೆಲಕ್ಷಣ ಮೂಕನಾಗಿ ಹೋದೆ. ಎಲ್ಲೋ ಬಿದ್ದ ಕಲ್ಲನ್ನು ಕಡಿದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲುವುದೆಂಬ ವಿಚಾರ ಬಂದಾಗ ಹಿಂದಿನೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು. ಜಗುಲಿಯಲ್ಲಿ ಕೂತ್ಕೊಂಡಿದ್ದಾರೆ, ವರಾಂಡದಲ್ಲಿ ಕೂತ್ಕೊಂಡಿದ್ದಾರೆ. ಹೊರಗಡೆ ನೋಡ್ತಾ ಇರಬೇಕಾದ್ರೆ ಇವರಿಗೆ ಇವರ ಶಾಲೆಯ ವೇದಿಕೆ ಕಾಣುತ್ತೆ. ಆ ವೇದಿಕೆಯ ಕಡೆಗೆ ತಮ್ಮ ಮನಸ್ಸು ಹೋದಾಗ ಇವರಿಗೆ ಇವರ ಪ್ರತಿಭೆಗಳೆಲ್ಲವೂ ಅರಳಿದ್ದು ಅದೇ ವೇದಿಕೆಯಲ್ಲಿ ಎನ್ನುವಂತಹ ನೆನಪಾಯಿತು. ಅವರು ಏಳನೆಯ ಕ್ಲಾಸ್ನಲ್ಲಿದ್ದಾಗ, ತರಗತಿಯಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡ್ತೇನೆ ಅಂತ ಹೇಳಿ ಹೋದ್ರಂತೆ. ಆಗ ಆ ಕಮಿಟಿಯವರು ಬೇಡ ಬೇಡ, ನೀನು ಏಕಪಾತ್ರ ಅಭಿನಯ ಮಾಡೋದು ಬೇಡ ಅಂತ ಹೇಳಿ ಅವರನ್ನು ಹಿಂದಕ್ಕೆ ಕಳಿಸ್ತಾರಂತೆ. ಆಗ ತುಂಬಾ ಬೇಜಾರಾಗತ್ತೆ ಇವರಿಗೆ. ನಾನು ಮಾಡ್ತೇನೆ, ನಂಗೆ ಗೊತ್ತಿದೆ ಅಂತ ಹೇಳಿದರು ಅದು ಅವರು ಕೇಳೋದಿಲ್ಲ. ಬೇಡ ನೀನು ಹೋಗು, ವಾಪಸ್ ಹೋಗು ಅಂತ ಹೇಳಿದಾಗ ತುಂಬ ಬೇಜಾರಾಗತ್ತೆ, ನೋವುಗೊಂಡಿದ್ರ ನೆನಪಾಗತ್ತೆ. ಎಂಟನೆಯ ತರಗತಿಯಲ್ಲಿದ್ದಾಗ ಭಾಷಣ ಮಾಡಿದ್ದಂತಹ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ರ ನೆನಪಾಗತ್ತೆ. ಎಲ್ಲದರಲ್ಲೂ ಬಹುಮಾನ ಬರುತ್ತೆ ಇವರಿಗೆ. ಆ ಬಹುಮಾನ ತಗೊಳ್ಳಿಕ್ಕೆ ಹೋದಾಗ ಒಂದು ಹೆಮ್ಮೆ ಇರುತ್ತೆ ನಮಗೆ, ನಾನು ಇಷ್ಟನ್ನು ಸಾಧಿಸಿದ್ದೇನೆ, ಇನ್ನೂ ಸಾಧನೆಗೆ ಈ ಒಂದು ಬಹುಮಾನ ಎನ್ನುವಂಥದ್ದು ಏನಾಗತ್ತೆ, ಒಂದು ಹೊಸ ಮೆಟ್ಟಿಲಾಗಿ ನಮಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ. ಹಾಗೆ ಅಲ್ಲಿ ಬಹುಮಾನ ಪಡೆದದ್ರ ನೆನಪಾಗತ್ತೆ. ಆಗ ನಮ್ಮ ಶಾಲೆಗೆ ಬಂದಂತಹ ಹಾಸ್ಯ ಋಷಿ ಬೀಚಿಯವರು, ಅಲ್ಲಿ ಬೇರೆ ಬೇರೆ ಕವಿಗಳು ಬಂದಿದ್ರಂತೆ, ಪ್ರಕೃತಿ ಕವಿ ಕಾವ್ಯಾನಂದ ಬಂದಿದ್ರಂತೆ, ಜಾನಪದ ಗಾರುಡಿಗ ಬೇಂದ್ರೆ ಬಂದಿದ್ರಂತೆ ಮುಂತಾದವರು ಬಂದಾಗ ಅವರ ಮಾತುಗಳನ್ನು ಆಲಿಸಿದಂತಹ ಇವರಿಗೇನಾಯಿತು, ಇವರ ಕಾವ್ಯ ಮತ್ತು ಜೀವನ ತರಂಗಗಳನ್ನು ಎಬ್ಬಿಸಿದ್ದು ನೆನಪಾಯಿತು.
ಇವರಲ್ಲೂ ತಾನು ಅವರ ಹಾಗೇ ಆಗಬೇಕು, ಅವರ ಹಾಗೆಯೇ ಬರೆಯಬೇಕು ಎನ್ನುವಂತಹ ಒಂದು ಉತ್ಸಾಹ ಇವರಲ್ಲಿ ಮೂಡತ್ತಂತೆ. ಅಷ್ಟೊತ್ತಿಗೆ ಇವರ ಶಾಲೆಯಲ್ಲಿ ಇದ್ದಿರುವಂತಹ ಶಿಕ್ಷಕರು ಸೂಡಿ, ಲಾಲ, ಶೆಟ್ಟಿ, ದೇಶಪಾಂಡೆ ಗುರುಗಳು ಇವರ ಓರೆಕೋರೆಗಳನ್ನೆಲ್ಲ ತಿದ್ದಿದ್ರಂತೆ. ನಾವು ಹೀಗೆ ಶಾಲೆಗೆ ಬಂದಾಗ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಉತ್ತಮವಾದ ಗುಣಗಳು ಇರ್ತವೆ, ಹಾಗೆ ಕೆಟ್ಟ ಗುಣಗಳು ಇರ್ತವೆ. ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವಂತಹದ್ರ ಬಗ್ಗೆ ಮನೆಯಲ್ಲಿ ನಮ್ಮ ತಾಯಿ ಹೇಳಿಕೊಡ್ತಾರೆ, ಹಾಗೆಯೇ ಶಾಲೆಯಲ್ಲಿ ಗುರುಗಳು ತಮ್ಮ ತಪ್ಪುಗಳು, ನಾವು ಹೀಗೆ ಮಾಡಬಾರ್ದು, ನಾವು ಹಾಗೆ ಮಾಡಿದರೆ ಏನಾಗತ್ತೆ ಎನ್ನುವಂಥದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ನನ್ನಲ್ಲೂ ಕೂಡ ಓರೆಕೋರೆಗಳಿತ್ತು, ಆ ಓರೆಕೋರೆಗಳನ್ನ ನನ್ನ ಈ ಗುರುಗಳು ತಿದ್ದಿದ್ರು ಅಂತ ಹೇಳಿ ನೆನಪಾಗತ್ತಂತೆ. ಅವರ ಶಾಲೆಯಲ್ಲಿ ಯಾರೆಲ್ಲ ಶಿಕ್ಷಕರಿದ್ರು, ಗುರುಗಳಿದ್ರು, ಅವರೆಲ್ಲರ ಹೆಸರು ನೆನಪಾಗ್ತಾ ಹೋಗತ್ತಂತೆ. ನನ್ನ ಶಹಬಾದ ಶಾಲೆಯ ಮಾಸ್ತರ ನೆನಪಾಗುತ್ತಲೇ ನನ್ನಲ್ಲಿ ನನ್ನೂರಿನಲ್ಲಿ ಬೀಜಾಕ್ಷರ ಬಿತ್ತಿ ಬಂದಂತಹ, ಶಹಬಾದಿಗೆ ಕರ್ಕೊಂಡು ಬಂದಂತಹ ಶಾಸ್ತ್ರಿ ಮಾಸ್ತರ ನೆನಪಾಗತ್ತಂತೆ ಇವರಿಗೆ. ಇವರಿಗೆ ಇವರ ಊರು ಶಹಬಾದ ಅಲ್ಲ, ಇವರು ಬೇರೆ ಊರಿನಲ್ಲಿ ಇದ್ರು. ಅಲ್ಲಿಂದ ಶಹಬಾದಕ್ಕೆ ಕರ್ಕೊಂಡು ಬಂದವರು ಯಾರು? ಶಾಸ್ತ್ರಿ ಮಾಸ್ತರರು. ಆ ಶಾಸ್ತ್ರಿ ಮಾಸ್ತರ ನೆನಪಾಗಿ ಕೆಲ ಕ್ಷಣ ಮೂಕರಾಗಿ ಹೋಗ್ತಾರಂತೆ. ಅವರ ಬಗ್ಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಎನ್ನುವಂಥದ್ದು ಯಾವುದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂಥವರು ಈ ಶಾಸ್ತ್ರಿ ಮಾಸ್ತರರು. ನಾನು ಎಲ್ಲೋ ಬಿದ್ದಂತಹ ಒಂದು ಕಲ್ಲಿನ ಹಾಗೆ, ಅಂತಹ ಕಲ್ಲಿಗೆ ಒಂದು ಆಕಾರವನ್ನು ಕೊಟ್ಟಂತಹ ಶಿಲ್ಪಿ ಅಂತ ಹೇಳಿದರೆ ಅದು ಶಾಸ್ತ್ರಿ ಮಾಸ್ತರರಂತೆ. ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲುವುದೆಂಬ ವಿಚಾರ ಬಂದಾಗ ಹಿಂದಿನೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು ಅಂತ ಹೇಳ್ತಾ ಹೋಗ್ತಾರೆ. ನಾನು ಎನ್ನುವಂಥದ್ದು ಏನೂ ಇರಲಿಲ್ಲ, ನಾನು ಓದಬೇಕು, ನಾನು ಕಲಿಯಬೇಕು ಎನ್ನುವಂತಹ ಒಂದು ಆ ಒಂದು ಆಸೆ ಪಟ್ಟವನು ಅಲ್ಲ. ಹಾಗಾಗಿರ್ಬೇಕಾದ್ರೆ ಈ ಶಾಸ್ತ್ರಿ ಮಾಸ್ತರು ಎನ್ನುವಂಥವರು ನನ್ನನ್ನು ಈ ರೀತಿ ಬೆಳೆಸಿರುವಂಥದ್ದು ನನ್ನ ಶಾಸ್ತ್ರಿ ಮಾಸ್ತರರು. ಹಾಗಿದ್ರೆ ಆ ಶಾಸ್ತ್ರಿ ಮಾಸ್ತರು ಹೇಗಿರಬಹುದು, ಅವರು ತನ್ನನ್ನು ಯಾವ ರೀತಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಎನ್ನುವಂತಹ ಎಲ್ಲ ವಿಚಾರಗಳು ಅವರಿಗೆ ನೆನಪಾಗ್ಲಿಕ್ಕೆ ಶುರುವಾಗತ್ತಂತೆ. ಓ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದರು, ಇಲ್ಲಿ ಹೀಗೆ ಆಯಿತು, ಇಂತಹ ಎಲ್ಲ ಘಟನೆಗಳು ಅಲ್ಲಿಂದ ಇಲ್ಲಿವರೆಗಿನ ಎಲ್ಲ ಘಟನೆಗಳು ಅವರಿಗೆ ನೆನಪಾಗ್ಲಿಕ್ಕೆ ಶುರುವಾಗತ್ತಂತೆ. ಧನ್ಯವಾದಗಳು.